ಕೆಜಿಎಫ್ ಚಿನ್ನನ ದೇಶಕ್ಕೆ ಮೊದಲೇ ಕೊಡ್ತು ಆ ಬಿಜೆಪಿ ಪಾಲಿಗೆ ಗೆಲುವನ್ನ ಕೊಟ್ಟಿತ್ತು ಸಂಪಂಗಿ ಅವರದು 2008 ರಲ್ಲಿ ಜನರ ಜೊತೆಲಿ ನಮ್ಮ ಸಂಪರ್ಕ ಒಡನಾಟ ಇವೆಲ್ಲದರಿಂದ ನಮಗೆ ಅದು ಶ್ರೀರಕ್ಷೆ ಆಯಿತು ಇಡೀ ರಾಜ್ಯದಲ್ಲಿ ಬಿಜೆಪಿ ಮಕಡೆಮಲ್ ಮೂರನೇ ಪ್ಲೇಸ್ ಕೊಬಿಡ್ತು 40 ಸೀಟು ಅವತ್ತು ಕೆಜಿಎಫ್ ಅಲ್ಲಿ ನಿಮ್ಮ ತಾಯಿಯವರನ್ನ ಗೆಲ್ಸ್ಕೊಂಡ್ರೆ ರಾಮಕ್ಕವರನ್ನ 2018 ಏನು ಎಡವಟ್ ಆಯಿತು ಸೋಲೋದಕ್ಕೆ ಯಾವ ಕಾರಣಗಳಿರಲಿ ಇದು ಒಂದೇ ಒಂದು ಕಾರಣ ಅದರಿಂದ ಮಾತ್ರ ನಾವು ಸೋತಿದ್ದೀವಿ ಅಂದ್ರೆ ಕಾಂಗ್ರೆಸ್ ನ ಅಲ್ಲಿ ಶಾಸಕರು ನಬಾರ್ಡ್ ದುಡ್ಡು ಕೊಟ್ಬಿಟ್ಟು ಮನ್ನಾ ಆಗುತ್ತೆ ಅಂದ್ಬಿಟ್ಟು ಜನಗಳ ಕಿವಿ ತಲೆಗೋ ಮುಟ್ಸಿದ್ರ ಹೆಣ್ಮಕ್ಕಳ ಕರೆದು ಎರಡು ಕೆನ್ನೆಗೆ ಅರಶಿನ ಕುಂಕುಮ ಇಟ್ಟು ತಲೆಗೋ ಮಾಡಿಸಿ ಮಡ್ಲಿಗೆ ದುಡ್ಡು ಹಾಕಿದ್ರೆ ಯಾ ಹೆಣ್ಮಕ್ಕಳ ಕಿವಿ ಮುಟ್ಸಿದ್ರ ಎರಡು ಕಿವಿ ಮೇಲೆ ಹೂವ ಮುಡಿಸಿ ಜನಗಳಿಗೆ ಯಾಮಾರಿಸಿದ್ರು ನೀವು ಕೆಜಿಎಫ್ ಜನರಿಗೆ ಸಂಪಂಗಿ ಅವರನ್ನ ಯಾಕ್ ನಂಬಬೇಕು ಸಂಪಂಗಿ ಅವರು ಸಡನ್ ಆಗಿ ಹೋಗಿ ಎಲೆಕ್ಷನ್ ನಿಂತುಬಿಟ್ಟು ಗೆದ್ದುಕೊಂಡು ಬಂದಿಲ್ಲ ಆ ಕಾನ್ಫಿಡೆನ್ಸ್ ಯಾಕೆ ಆ ಘಟನೆ ಲೆಕ್ಕಾಚಾರ ಏನು ನಾನು ಅದರ ಬಗ್ಗೆ ಹೆಚ್ಚು ಮಾತಾಡಬೇಕು ಜನಗಳಿಗೆ ಅರ್ಥ ಆಗಿದೆ ಜನಗಳಿಗೆ ಅರ್ಥ ಆಗಿದೆ ಓಕೆ ಸಂಪಂಗಿ ವರ್ಗ ಬಗ್ಗೆ ಹೊರಗಡೆ ಜನ ಏನಾದರೂ ಸವರ ಮಾತಾಡಬಹುದು ಕೆಜಿಎಫ್ ಜನಕ್ಕೆ ನೀವಿನ್ನು ಗೋಲ್ಡ್ ಅದು ಜನ ಹೇಳ್ತಾರೆ ನಂಬಿಕೆ ಜನ ಉಳಿಸ್ಕೊಂಡ್ರೆ ವೋಟ್ ಹಾಕಿ ಈಗ ಅದನ್ನ ಮನ್ನಾ ಆಗದೆ ಇವರು ನಂಬಿಕೆ ಕಳ್ಕೊಂಡವರೇನೋ ನಿಮ್ಮ ಮಾತ ನನ್ನ ಮಾತಲ್ಲ ಜನ ಜನರ ಮಾತು ನೀವು ಮಾತಾಡ್ತಾರೆ ಜನ ತಾಯಿ ಗೆಲ್ಸಿದ್ದು ಜನ ನೆಕ್ಸ್ಟ್ ಅವರನ್ನ ಸೋಲ್ಸರ್ ಅನ್ನೋದು ಜನ ಅಂತ ನೀವು ಹೇಳ್ತೀರಾ 100 ಸತ್ಯ ಕೆಲಸ ಮಾಡಿದರಾ ಮುನಿಯಪ್ಪ ಒಂದು ಕೆಲಸ ಇಲ್ಲಿ ಕೊಟ್ಟಿದ್ದಾರೆ ಒಂದು ಫ್ಯಾಕ್ಟರಿ ತಂದಿದ್ದಾರಾ ಎಲ್ಲಿ ತಂದಿದ್ದಾರೆ 2023 ಕ್ಕೆ ಸಂಪಂಗಿ ಅವರಿಗೆ ಕೆಜಿಎಫ್ ಜನ ಯಾಕೆ ಓಟ್ ಹಾಕಬೇಕು ಆ 10000 ಜನ ಕುಟುಂಬದವರನ್ನ ಆ ಫ್ಯಾಕ್ಟರಿ ಹತ್ರ ಕರೆಸಿ ಅವರಿಗೆ ಕಣ್ಣು ಮುಂದೆ ತೋರಿಸಿ ಈ ಫ್ಯಾಕ್ಟರಿ ನಿಮಗೆ ಕೆಲಸ ಕೊಡ್ತಾರದು ಸುಳ್ಳು ಹೇಳಂತ ರಾಜಕಾರಣಿ ನಾನಲ್ಲ ಸೋತಿದ್ರು ಕೂಡ ನಿಮಗೆ ಈ ಕೆಲಸ ಮಾಡಿ ಕೊಡ್ತೀನಿ ಇದು ನನ್ನ ನಿಮ್ಮ ತೀರಿಸತಕ್ಕಂತ ಋಣ ಅಂತ ಹೇಳಿ ಅವತ್ತು ನಾನು ಹೇಳ್ತೀನಿ ಜನಗಳಿಗೆ ಪ್ರಾಕ್ಟಿಕಲ್ ಆಗಿ ಕಣ್ಣು ಮುಂದೆ ಇದೆಯಲ್ಲ ಸುಳ್ಳು ಹೇಳಂತದ್ದು ಏನಿದೆ ನೀವು ಹೇಳೋದಾದ್ರೆ ಈ ಚುನಾವಣೆ ತಂತ್ರಗಾರಿಕೆ ಎಲ್ಲ ರೀತಿಯಲ್ಲಿ ರೆಡಿ ಇದ್ದೀರಾ ತಾವು ಚುನಾವಣೆ ಮಾಡ್ಲಿಕ್ಕೆ ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ಹೇಳಂತಿದ್ದೆ ಕೆಲವು ವಿಷಯಗಳನ್ನ ಹೇಳಕ್ಕಾಗಲ್ಲ ಸಂಪಂಗಿ ಬಹಳ ಪಳಗಿಬಿಟ್ಟವರಂಗರೆ ಇಲ್ಲ ಹಾಗಂತ ಏನಿಲ್ಲ ಬಹಳ ಚಿಕ್ಕವನೇನ ರಾಜಕಾರಣದಲ್ಲಿ ನೀವೇ ಕರ್ಕೊಂಡು ಬಂದು ಗೆಲ್ಸ ಅಂತ ಸಂಸದರು ಅವಾಗ ಅವಾಗ ನಿಮ್ ಕಿರಿಕಿರಿ ಮಾಡ್ತಿರ್ತಾರಲ್ಲ ನಿಮ್ಮಿರುದೇ ತೊಳೆ ತಡ್ತಾರಲ್ಲ ಏನ್ ಕಥೆ ಇದು ಅಂತ ಸ್ವಲ್ಪ ಗಟ್ಟಿಮುಟ್ಟಾಗಿದ್ದಾರೆ ಕಾಂಗ್ರೆಸ್ ನವರು ಕಾಂಗ್ರೆಸ್ ವಿರುದ್ಧವೇ ಫೈಟ್ ಮಾಡಿದ್ರೆ ಬಿಜೆಪಿ ಅವರು ಬಿಜೆಪಿ ವಿರುದ್ಧವೇ ಫೈಟ್ ಮಾಡಿದ್ರೆ ನಿಮ್ ನಿಮ್ ಮನೆಗಳನ್ನ ನೀವೇ ಹಾಳು ಮಾಡ್ಕೊಂಡಂಗೆ ಯಾವ ಮತದಾರ ಯಾವ ಬೂತ್ ಅಲ್ಲಿ ನನಗೋಸ್ಕರ ದುಡಿದು ರಾತ್ರಿಯಾಗಲು ಕಷ್ಟಪಟ್ಟು ನನ್ನ ಎಂಎಲ್ಎ ನನ್ನ ಎಂಪಿ ಗೆಲ್ಲಬೇಕಂತೇಳಿ ವಿರೋಧ ಪಕ್ಷದವ್ರ ಹತ್ರ ಗಲಾಟೆ ಮಾಡಿಕೊಂಡು ಕೇಸ್ ಹಾಕಿಸ್ಕೊಂಡು ಬೈಸ್ಕೊಂಡು ಆ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ನಾವು ನೋಡ್ಬೇಕು ಅವನ ಪರಿಸ್ಥಿತಿ ಏನಿದೆ ಅಂತ ಹೇಳಿ ಕಾರ್ಯಕರ್ತರು ಪಾರ್ಟಿ ಅಂದ್ರೆ ಪ್ರಾಣ ಕೊಡ್ತಾರೆ ಕೆಲಸ ಮಾಡ್ತಾರೆ ಆ ಕಾರ್ಯಕರ್ತನ ಈ ತರ ಸನ್ನಿವೇಶಗಳು ಹರ್ಟ್ ಮಾಡಲ್ವೇ ಬೇಜಾರ್ ಮಾಡಲ್ವೇ ಕಾರ್ಯಕರ್ತನಿಗೂ ಇಲ್ಲ ಮತದಾರನಿಗೂ ಈ ಇರ್ತಕ್ಕಂತ ಅಂತರ ಇದೆಯಲ್ಲ ಇದು ಬಹಳ ಹತ್ರ ಆಗುತ್ತೆ ಮುನಿಯಪ್ಪನವರ ವಿರುದ್ಧ ಎಲ್ಲ ಒಂದಾಗಿದ್ಕೆ ನಿಮ್ ಕ್ಯಾಂಡಿಡೇಟ್ ಕಾರಣಕ್ಕೆ ಓಟ್ ಹಾಕ್ಬಿಡ್ಲಿಲ್ಲ ಅಲ್ಲಿ ಸಂಪಂಗಿ ಮೇಲೆ ಜನ ಕ್ಷೇತ್ರ ಜನ ಹೆಂಗೆ ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ನೋದು ನಿರೂಪಿಸಿದೀನಿ ನಾನು ಉಸ್ತುವಾರಿ ಸಚಿವರು ಮುಂದರತ್ನ ಅವರು ಅವಾಗ ಅವಾಗ ಹೇಳ್ತಿರ್ತಾರೆ ಕೋಲಾರದಲ್ಲಿ 3-4 ಕ್ಷೇತ್ರ ಬಿಜೆಪಿ ಬಾವುಟ ಆರಿಸ್ತೀವಿ ಅಂತ ಅವ್ರೇನು ಇವತ್ತಿನ ರಾಜಕಾರಣಿ ಅಲ್ಲ ಆ ರೀತಿ ಇರುವಂತ ವ್ಯಕ್ತಿಗಳ ಅನುಭವವನ್ನ ಮತ್ತೆ ಅವರ ಆಶೀರ್ವಾದನ ತಗೋಬೇಕಾಗುತ್ತೆ ಮುನಿರತ್ನ ಪ್ಲಸ್ ಬಿಜೆಪಿ ಪ್ಲಸ್ ನೀವೆಲ್ಲ ಶಕ್ತಿಶಾಲಿ ಕ್ಯಾಂಡಿಡೇಟ್ಗಳು ಎಷ್ಟು ಗೆಲ್ಸ್ಬೋದು ಕೋಲಾರದಲ್ಲಿ ಸರಿ ಯಾರು ಗೆಲ್ತಾರೆ ಅವರಿಗೆ ಟಿಕೆಟ್ ಅನ್ನೋದು ಮಾನದಂಡ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಸಂಪಂಗಿ ಅವರ ತಾಕತ್ ಏನು ಅಂತ ಶೋ ಆಗದ ಗ್ರೌಂಡ್ ಅಲ್ಲಿ ತಾಕತ್ ಅನ್ನೋದಕ್ಕಿಂತ ಕ್ಷೇತ್ರದ ಮತದಾರ ಪ್ರೀತಿ ಇದೆಯಲ್ಲ ಆ ಪ್ರೀತಿನ ಸಂಪಾದನೆ ಮಾಡಬೇಕಂದ್ರೆ ಅಷ್ಟಿಷ್ಟಿಲ್ಲ ನಾನು ಆಗ್ಲೇ ಹೇಳಿದೆ ರಾಜಕಾರಣ ಅಂದ್ರೆ ತಂತ್ರ ಪ್ರತಿತಂತ್ರ ಕುತಂತ್ರ ಕುತಂತ್ರ ಕೂಡ ರಾಜಕಾರಣದ ಒಂದು ಭಾಗ ಈ ದೇಶದಲ್ಲಿ 18 ವರ್ಷ ಆದವರಿಗೆ ಮತದಾನ ಹಕ್ಕು ಬಂದೇ ಬರುತ್ತಿಲ್ಲೋ ಬರ್ತದೆ ಅವ್ನ ಮತದಾನ ಹಕ್ಕು ಬಂದ ಮೇಲೆ ನನ್ನ ಮಾತೆ ಕೇಳ್ತೇನೆ ಅಂತ ಯಾವ ಗ್ಯಾರಂಟಿ ಬಿಜೆಪಿಗೆ ಸಂಪಂಗಿ ಅವರಿಗೆ ಯಾಕೆ ಕೆಜಿಎಫ್ ಜನ ಓಟ್ ಹಾಕ್ಬೇಕು ಅಂತ ಹೇಳ್ಬೋದಾ ನೀವು ಕೆಲಸ ಮಾಡಿದೀವಿ ನಾವು ಕೆಲಸ ಮಾಡಿ ಜನಗಳ ಜೊತೆಲಿ ಇದ್ದೀವಿ ಅಧಿಕಾರ ಬಂದಾಗ ಕೆಲಸ ಮಾಡದೆ ಮನೇಲಿ ಕೂತಿಲ್ಲ ಈಗ ಒಳ್ಳೇದಾಗತ್ತೆ ಅಂತಂದ್ರೆ ಯಾಕೆ ಎಷ್ಟೊಂದು ವಿರೋಧ ಮತ್ತೆ ಚುನಾವಣೆ ಸಂಪಂಗಿ ಗೆದ್ದು ಬಿಡ್ತಾನಲ್ಲ ಅಂತೇಳಿ ಭಯಭೀತಿಯಿಂದ ಈ ರೀತಿ ಮಾಡ್ತಾ ಇದಾರೆ ಚಿನ್ನವನ್ನು ಕೊಟ್ಟಂತ ನಾಡಿಗೆ ಸ್ವಾವಲಂಬಿ ಆಗಿ ಬದುಕಕ್ಕೆ ಏನ್ ಬೇಕಾದ್ ಮಾಡ್ತಾ ಇದೀರಿ ಇವೆಲ್ಲಕ್ಕೂ ಸಹ ಜನ ಸೊಪ್ಪ ಕೋಟ್ ಹಾಕ್ತಾರೆ ಅನ್ನೋದು ನಂಬಿಕೆ ನಿಮ್ಗಿದ್ಯಾ ನಾನು ಒಂದು ಸಾರಿ ಸೋತ ತಕ್ಷಣ ನಮ್ಮ ಜನರ ಮೇಲೆ ನಾನು ಆರೋಪ ಮಾಡೋದಿಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಸೋಲು ಗೆಲುವು ಎರಡೂ ಇರಬೇಕಾಗುತ್ತೆ ಇದನ್ನ ರಿಪೀಟ್ ಆಗುತ್ತೆ ನಿಮ್ ಕೈ ರೂಪಕಲ ಅವ್ರು ಸೋಲ್ಸಕ್ಕೆ ನಾನು ಬರ್ತಾರ ಇಂಡು ದಂಡು ಅಂತ ಅದು ನಡೆದ್ರು ನಡೀಬಹುದು 23ಕ್ಕೆ ಸಂಪಂಗಿ ಅವ್ರ ಸ್ಟ್ರೆಂತ್ ಮಗಳು ಕೂಡ ವರ್ಕ್ ಮಾಡ್ತಾರೆ ನನ್ನ ಕ್ಷೇತ್ರ ಸಾಮರ್ಥ್ಯ ಅಂತ ಹೇಳಿದ್ರೆ ತಪ್ಪಾಗಬಹುದು ಅದನ್ನ ನಾನು ಹೇಳಲೂಬಾರದು ಜನರ ಶಕ್ತಿ ಫ್ಯಾಮಿಲಿ ಪಾಲಿಟಿಕ್ಸ್ ರಾಜಕೀಯಕ್ಕೋಸ್ಕರ ಓಟ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾತಾಡಿದ್ರೆ ತಪ್ಪಾಗುತ್ತೆ ಮಿನಿಸ್ಟರ್ ಆಗ ಕನ್ಸಿನರ್ ಇದೆಯಾ ನನ್ನ ಕ್ಷೇತ್ರದ ಜನ ಅವ್ರ ಸೇವೆ ಮಾಡ್ಲಿಕ್ಕೆ ಅವ್ರ ಮನೆ ಮಗನ ಕೆಲಸ ಮಾಡ್ಲಿಕ್ಕೆ ನನ್ನ ಈ ಸಾರಿ ಶಾಸಕನಾಗಿ ಮಾಡಿ ಅನ್ನೋಂತ ಅಷ್ಟೇ ನಾನು ಜನಗಳಿಗೆ ಬಿಜೆಪಿ ಇಡೀ ದೇಶಾದ್ಯಂತ ಅಧಿಕಾರವನ್ನು ನಡೆಸ್ತಾ ಇದೆ ಕೆಲವು ಕಡೆ ಅಧಿಕಾರವನ್ನು ಕಳೆದುಕೊಂಡಿದೆ ಕೆಜಿಎಫ್ ಇಡೀ ದೇಶಕ್ಕೆ ಬಂಗಾರವನ್ನು ಬಗೆದುಕೊಟ್ಟಂತಹ ಕ್ಷೇತ್ರ ಆದರೆ ಬಿಜೆಪಿ ಪಾಲಿಗೆ ಬಂಗಾರ ಬಂದಿದ್ದು ಮಾತ್ರ 2008 ರಲ್ಲಿ ಆ ಬಂಗಾರ ಕೊಟ್ಟಿದ್ದು
ಸಂಪಂಗಿಯವರು. ಈಗ ನನ್ನ ಜೊತೆ ಇದ್ದಾರೆ ಕೆಜಿಎಫ್ ನ ಮಾಜಿ ಶಾಸಕರು ಸಂಪಂಗಿಯವರು. ಸರ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ.